ಇಕ್ಷರೇ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ ಅವರು ಮಧ್ಯೆ ಡಿಸ್ಟರ್ಬ್ ಮಾಡೋದು ಬೇಡ ಡಿಸ್ಟರ್ಬ್ ಆಗೋದು ಬೇಡ ಸಮಯ ವೇಸ್ಟ್ ಆಗುತ್ತೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಆಪರೇಷನ್ ಕಮಲ ನಾನೇ ಮಾಡಿದೆ ಅಂತ ಪ್ರಾರಂಭ ಮಾಡಿದೆ ಆಪರೇಷನ್ ಅಸ್ತ ಇಲ್ಲಿ ಆಪರೇಷನ್ ಕಮಲ ಹೆಸರು ಇರೋದು ಕಮಲ ಅಸ್ತ ಇಲ್ಲ ಈಗ ಅಸ್ತ ಅಂತ ಹೇಳೇ ಇಲ್ಲ ಎಲ್ಲೂ ಆಪರೇಷನ್ ಕಮಲ ಆಪರೇಷನ್ ಕಮಲ ಆಪರೇಷನ್ ಕಮಲ ಆಯ್ತು ಕಂಟಿನ್ಯೂ ಆಗ್ಲಿ ಅದು ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಳೇ ನನ್ನಿಂದ ಮುಖ್ಯಮಂತ್ರಿಗಳ ಒಂದು ನಿಮಿಷ ಆದ್ರೆ ಮಾಧ್ಯಮಗಳಲ್ಲಿ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದ ಮೇಲೆ ಮತ್ತೆ ಮುಖ್ಯಮಂತ್ರಿಗಳ ಒಂದು ಮಾತು ಹೇಳೋದು ಆಪರೇಷನ್ ಕಮಲ ಅಂತಕ್ಕಂಥದ್ದು ಇತ್ತು ಕಳೆದ 8 ತಿಂಗಳು ಹಿಂದ ಮಾಧ್ಯಮಗಳಲ್ಲಿ ಆಪರೇಷನ್ ಅಸ್ತ ಅಸ್ತ ಅಂತೇಳಿ ಅವ್ರ ಸ್ಟೋರಿಗಳು ಶುರು ಮಾಡವ್ರೆ ಅದರಿಂದ ಇದು ಇವರು ಆಪರೇಷನ್ ಅಸ್ತದ ಬಗ್ಗೆ ಹೇಳಿದ್ರೆ ಇಲ್ಲ ಪಾಪ ಯಾಕೋ ಕುಮಾರಸ್ವಾಮಿ ಅವರು ನೀವು ಅವ್ರ ಜೊತೆ ಸೇರ್ಕೊಬಿಟ್ಟಿದ್ದೀರಾ ಪದೇ 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 ಮಂತ್ರಿಗಳೇ ಹೌದು ಇಲ್ಲ ನನಗೆ ತಪ್ಪು ತಿಳ್ಕೊಬೇಡಿ ತಪ್ಪು ತಿಳ್ಕೊಬೇಡಿ ಹೇಳ್ತೀನಿ ಕೇಳಿ ನಾನು ನಿಮ್ಮ ಜೊತೆ ಸರ್ಕಾರ ಮಾಡ್ತಿದ್ದಾಗಲೇ ಚುನಾವಣೆಗಿಂತ 15 ದಿವಸದ ಮುಂಚೆ ಈ ದೇಶದ ಪ್ರಧಾನಮಂತ್ರಿಗಳು ಕರೆದು 1.5 ಗಂಟೆ ಚರ್ಚೆ ಮಾಡಿದ್ದು ಸತ್ಯ ಇದೆ ಮುಂದಿನ 4 ವರ್ಷ ನಿನಗೆ ಸಮಸ್ಯೆ ಇಲ್ಲದಾಗೆ ಇವತ್ತೇನು ನೀನು ಅನುಭವಿಸ್ತಾ ಇದೀಯಾ ಬಂದುಬಿಡು ನಿನ್ ಕ್ಲಿಯರ್ ನಿನಗೆ ಸರ್ಕಾರಕ್ಕೆ ಬೆಂಬಲ ಕೊಡ್ತೀನಿ ಅಂತ ಕರೆದಂಥ ಆಹ್ವಾನ ಕೊಟ್ಟಂಥದ್ದು ಇದೆ ಅದೆಲ್ಲ ತಿರಸ್ಕಾರ ಮಾಡಿ ನಿಮ್ಮ ಜೊತೆ ಸರ್ಕಾರ ಮಾಡಿದ್ದೀನಿ ಅಂತೇಳಿ ನಾನು ಕಪ್ಪು ಚುಕ್ಕೆ ನನ್ನ ಮೇಲೆ ಬರಬಾರ್ದು ಅಂತೇಳಿ ಅವತ್ತು ಮುಂದುವರೆದೆ ಅಷ್ಟೇ ನಾನು ಅವತ್ತು ಪ್ರಧಾನಮಂತ್ರಿಗಳು ಹೇಳಿದಂಥ ಮಾತನ್ನು ಕೇಳ್ಕೊಂಡು ನಾನು ತೀರ್ಮಾನ ಮಾಡಿದರೆ ನಾನು ಕಳೆದ 5 ವರ್ಷ ನಾನೇ ಮುಖ್ಯಮಂತ್ರಿ ಇರುವೆ ಆದರೆ ನಾನು ಅವತ್ತು ಅದು ನಾನು ಆ ಸಂದರ್ಭದಲ್ಲಿ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ನೀವು ಪದೇ ಪದೇ ಬಿ ಟೀಮು ಅಂತ ಏನು ಹೇಳ್ತಾ ಇದ್ದೀರಿ ನೀವೇ ನಮ್ಮನ್ನು ತಳ್ತಾ ಇದ್ದೀರಿ ಬಿ ಜೆ ಪಿ ಜೊತೆಗೆ ನೀವೇ ತಳ್ತಾ ಇದ್ದೀರಿ ಬಿ ಟೀಮ್ ಅಂತ ಹೇಳಿ ರಾಜಕಾರಣದಲ್ಲಿ ನಮ್ಮದು ಸರ್ವೈವಲ್ ಬೇಕಲ್ಲ ನಮಗೂ ಸರ್ವೈವಲ್ ಅನ್ನೋದು ಬೇಕಲ್ಲ ನಮ್ಮ ಪಕ್ಷ ನಾವು ಮಾಡೋದಾದ್ರೆ ನೇರವಾಗೇ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ ನಾನು ಆಪರೇಷನ್ ಕಮಲ ನೀನು ಮುಖ್ಯಮಂತ್ರಿ ಅಲ್ಲ ಆಯ್ತಮ್ಮ ನೀವು ಮಾತಾಡ್ತೀರಿ ಬಾಲಕೃಷ್ಣ ಅವ್ರೆ ಅಯ್ಯೋ ನಿಮ್ಮ ಜಾತಿ ಕೂತ್ಕೊಳ್ಳಪ್ಪ ನಿಮ್ಮ ಜಾತಿ ಅಂತಾನೆ ಗೊತ್ತಿದೆ ರಾಜಕೀಯ ನಡೀತಿದೆ ಜಾತಿ ಮೇಲೆ ರಾಜಕೀಯ ನಡೀತಾ ಇರೋದೆ ಜಾತಿ ಮೇಲೆ ಯಾವ ಜಾತಿ ಅತ್ತಿದ ಬಗ್ಗೆ ಚರ್ಚೆ ಮಾಡ್ತೀರಿ ನಡೀತಾ ಇರೋದೆ ಯಾವ ಜಾತಿ ಜಾತಿ ಮೇಲೆ ರಾಜಕಾರಣ ತಲೆ ಕೆಡಿಸ್ಕೊತೀಯಪ್ಪ ಜಾತಿ ಮೇಲೆ ನಡೀತಾ ಇರೋದು ಇಷ್ಟು ವರ್ಷ ಎಲ್ಲ ಸಮ್ಮಿಶ್ರ ಸರ್ಕಾರ ನೋಡಿದೀವಿ ಮೊದಲನೇ ಬಾರಿ ಸಮ್ಮಿಶ್ರ ಪಕ್ಷ ನೋಡ್ತಾ ಇದ್ದೀವಿ ಪ್ಲಸ್ ಪ್ಲೀಸ್